ಗಂಗಾವತಿಯ 14ನೇ ವಾರ್ಡ್ ವಿದ್ಯಾನಗರದ ಸರ್ಕಾರಿ ಶಾಲೆಯಲ್ಲಿ ಕೋವಿಡ್ ಲಸಿಕೆ ಹಾಕುವ ಕಾರ್ಯಕ್ರಮ ನಡೆಯಿತು. ಗಂಗಾವತಿ ನಗರದ 14ನೇ ವಾರ್ಡ್ ವಿದ್ಯಾನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಾಲೂಕು ಆರೋಗ್ಯ ಇಲಾಖೆಯ ಆಶ್ರಯದಲ್ಲಿ ನಿರಂತರವಾಗಿ 2 ದಿನಗಳ ಕಾಲ ಕೋವಿಡ್ ಲಸಿಕೆ ಹಾಕುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನಗರಸಭೆಯ ಸದಸ್ಯರಾದ ಉಮೇಶ್ ಸಿಂಗನಾಳ್ ಅವರು ಕೋವಿಡ್ ಲಸಿಕೆ ಹಾಕುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಂಗನವಾಡಿಯ ಶಾಲಾ ಶಿಕ್ಷಕರು, ಆಶಾ ಕಾರ್ಯಕರ್ತೆಯರು ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಗರಸಭೆಯ ಸದಸ್ಯರಾದ ಉಮೇಶ್ ಸಿಂಗರಾಳ್ ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ನಮ್ಮ ಜೆಎನ್ಎನ್ ಚಾನೆಲ್ನೊಂದಿಗೆ ಮಾತನಾಡಿ, ವಿದ್ಯಾನಗರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕರು ಕೋವಿಡ್ ಲಸಿಕೆಯನ್ನ ಹಾಕಿಸಿಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು. ನಿನ್ನೆ ಹತ್ತು ಇವತ್ತು ಕೋವಿಡ್ ಲಸಿಕೆಯನ್ನು ಹಾಕ್ತಾ ಇರೋ ಕಾರಣ 18% ಮೇಲ್ಪಟ್ಟವರು ಎಲ್ಲರೂ ಹೆಚ್ಚು ನನ್ನ ವಿದ್ಯಾನಗರ 14 ವಾರ್ಡಿನಲ್ಲಿ ಗಂಗಾವತಿ 35 ವಾರ್ಡಲ್ಲಿ ಅಚ್ಚಿ ಹೆಚ್ಚು ಹಾಕ್ಕೊಂಡಿರುವಂಥ ವಾರ್ಡ್ ಅಂದರೆ ನಂದು ವಿದ್ಯಾನಗರ 14ನೇ ವಾರ್ಡು. ನನ್ನ 14ನೇ ವಾರ್ಡು ವಿದ್ಯಾನಗರದ ಎಲ್ಲ ನಾಗರಿಕರು ಹಾಗೂ ಹಿರಿಯರು, ಅಕ್ಕ ತಂಗಿಯರು, ಸೋದರ ಸೋದರಿಯರು ಹಾಗೂ ಅಂಥವರಿಗೆ ಧನ್ಯವಾದ ತಿಳಿಸುತ್ತಾ, ಹಾಗೂ ಮೂರನೇ ಅಲೆ ಬರೋದು ಮುಂಚೆಗಾಗಿ ನನ್ನ ವಾರ್ಡು 2ನೇ ಅಲೆಯನ್ನು ಪೂರ್ತಿ ಪ್ರಮಾಣವಾಗಿ ಕೋವಿಡ್ ಲಸಿಕೆ ಹಾಕ್ಸಿರೋದ್ರಿಂದ ಅವರಿಗೆ ವೃತ್ತಿರೋಗ ಧನ್ಯವಾದ ತಿಳಿಸುತ್ತಾ, ಹಾಗೂ ಯಾರು ಸಾರ್ವಜನಿಕವಾಗಿ ಮಾಸ್ಕ್ ಹಾಕ್ಕೊಂಡು ಅಡ್ಡಾಡ್ರಿ, ಹಾಗೂ ಸ್ಯಾನಿಟೈಸರ್ನ ಉಪಯೋಗ ಮಾಡಿ ಅಂತರ ಕಾಪಾಡಿ ಅಂತ ಹೇಳುತ್ತಾ, ಹಾಗೂ ಇಲ್ಲಿ ಬಂದಿರುವಂಥ ಡಾಕ್ಟರ್ಗಳು ಹಾಗೂ ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಟೀಚರು ಹಾಗೂ ಅಂಗನವಾಡಿ ಸಹಾಯಕರು ಹಾಗೂ ನಮ್ಮ ವಾರ್ಡಿನ ಮುಖಂಡರು ಪ್ರಮುಖರು ಎಲ್ಲರಿಗೂ ನಾನು ವಂದನೆ ತಿಳಿಸುತ್ತಾ, 14ನೇ ವಾರ್ಡ್ ವಿದ್ಯಾನಗರದಲ್ಲಿ ನಿನ್ನೆ ಮತ್ತು ಇವತ್ತಿನ ದಿನ ಕೋವಿಡ್ ಲಸಿಕಾ ಮೇಳ ಅಂತೇಳಿ ಒಂದು ಸರ್ಕಾರಿ ಆಸ್ಪತ್ರೆಯಿಂದ ಒಂದು ಟೀಮ್ ಬಂದಿದೆ. ಅದರಲ್ಲಿ ಎಲ್ಲರೂ ಒಂದೇ ಡೋಸು ಎರಡನೇ ಡೋಸು ಹಾಕ್ಸ್ಕೊಳಕಂತೇಳಿ ನಾವೆಲ್ಲ ಸೌಲಭ್ಯ ಮಾಡಿಕೊಟ್ಟಿವಿ. ಇದರಲ್ಲಿ ಗರ್ಭಿಣಿಯರಿಗೆ ಮಹತ್ವ ಭಾಳ ಕೊಡ್ತಾ ಇದ್ದೀವಿ ನಾವು. ಆದರೆ ಗರ್ಭಿಣಿಯರು ಯಾರೂ ರಕ್ತಹೀನತೆ ಹಂಗೈತೆ ಅಂತೇಳಿ ಅವರು ಹೇಳಿದ ಕಾರಣ ನಾವು ಗರ್ಭಿಣಿಯರಿಗೆ ಲಸಿಕೆಯಲ್ಲಿ ಅವಕಾಶ ಕೊಟ್ಟಿಲ್ಲ. ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಇದ್ರೂ ಎಲ್ಲ ವರಮಹಾಲಕ್ಷ್ಮಿಯವರು ಬಂದು ನಮ್ಮ ಇದ್ರೊಳಗೆ ಲಸಿಕೆ ಹಾಕ್ಸ್ಕೊಂಡಾರ ಅಂತಂದು ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಆದರೂ ವಿದ್ಯಾನಗರದಲ್ಲಿ ಜಾಸ್ತಿ ಜನ ವಿದ್ಯಾವಂತರದಾರ, ಅನುಭವ ತಿಳುವಳಿಕೆ ಇದ್ದಾರದಾರ, ಅವರೆಲ್ಲ ಲಸಿಕೆ ಹಾಕ್ಸ್ಕೊಂಡಿದ್ದು ನಮ್ಗೆ ಭಾಳ ಖುಷಿ ಆಗೈತಿ. ಒಂದು ವಿದ್ಯಾನಗರದಲ್ಲಿ ನಗರಸಭೆ ಸದಸ್ಯರಾದ ಉಮೇಶಪ್ಪ ಸಿಂಗಾರ ಅವರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕೋವಿಡ್ ಲಸಿಕಾ ಮೇಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆರೋಗ್ಯ ಇಲಾಖೆಯಿಂದ ಮೆಗಾ ಮೇಳ ಲಸಿಕಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಂದ, ಸಹಾಯಕರಿಂದ, ಆಶಾಕಾರ್ಯಕರ್ತರಿಂದ ವಂದನೆ. ಗಂಗಾವತಿ ನಗರದಲ್ಲಿ ಒಂದು ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯದ ವತಿಯಿಂದ ಇಡೀ ನಮ್ಮ ಗಂಗಾವತಿ ತಾಲೂಕಿನ ಎಲ್ಲ ಸಂಸ್ಥೆಗಳಿಂದ, ಇಡೀ ನಮ್ಮ ಒಂದು ಗಂಗಾವತಿ ತಾಲೂಕಿನಲ್ಲಿ ನಿನ್ನೆ ಮತ್ತು ಇವತ್ತು ಬೇರೆ ಸಂಸ್ಥೆಗಳಿಂದ ಬಂದು ಎಲ್ಲ ಗಂಗಾವತಿ ನಗರದ ಎಲ್ಲ ವಾರ್ಡ್ಗಳಲ್ಲಿ ಈ ಒಂದು ವಿಶೇಷ ಕೋವಿಡ್ ಲಸಿಕಾ ಮೇಳವನ್ನು ಆಯೋಜಿಸಲಾಗಿದೆ. ವಿಶೇಷವಾಗಿ ಎಲ್ರಿಗೂ ಕೂಡ ಇನ್ನೂ ಯಾರ್ಯಾರು ಇದುವರೆಗೆ ಮೊದಲನೇ ಡೋಸನ್ನು ಪಡೆದಿಲ್ಲ, ನಂತರದಲ್ಲಿ ಎರಡನೇ ಡೋಸ್ ಪಡೆದು ಅವರಿಗೆ ದಿನಾಂಕ ಬಂದಿದ್ದರೂ ಕೂಡ ಹಾಕ್ಸ್ಕೊಂಡಿರೋದಿಲ್ಲ ಅಂಥವ್ರಿಗೆ ವಿಶೇಷವಾಗಿ ಅದಕ್ಕೆ ವಾರ್ಡ್ ವಾರ್ಡ್ಗಳಲ್ಲಿ ಇವತ್ತು ನಾವೇನಾಗಿದೆ ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿ ಕಾರ್ಯಾಲಯದಿಂದ ವಿಶೇಷ ಒಂದು ಮೆಗಾ ಒಂದು ಕೋವಿಡ್ ಲಸಿಕಾ ಒಂದು ಕಾರ್ಯಕ್ರಮ ನಡೆದಿದೆ. ಅದಕ್ಕೆ ಎಲ್ಲರೂ ಕೂಡ ಸದುಪಯೋಗ ಪಡ್ಕೊಂಡು ಏನು ಮೂರನೇ ಅಲೆ ಬರ್ತಾ ಇದೆ, ಸೊ ಅದರಿಂದ ಈ ಕೋವಿಡ್ನಿಂದ ಆಗ್ತಕ್ಕಂಥ ಹಾನಿ ಮತ್ತು ಏನು ತೊಂದರೆ ಆಗ್ತದೆ ಅಂತ ತಪ್ಪಿಸ್ಬೇಕು ಅಂತಂದರೆ ಎಲ್ರಿಗೂ ಕೂಡ ಈ ಒಂದು ಕೋವಿಡ್ ಲಸಿಕೆ ಹಾಕಬೇಕಾಗ್ತದೆ. ಅದಕ್ಕೆ 18 ವರ್ಷ ಮೇಲ್ಪಟ್ಟ ಎಲ್ಲರೂ ಕೂಡ ಈ ಒಂದು ಪ್ರಯೋಜನವನ್ನು ಪಡ್ಕೋಬೇಕು. ಆಮೇಲೆ ಕೋವಿಡ್ನ ತಡೆಯೋಕ್ಕೆ ಎಲ್ರಿಗೂ ಕೂಡ ನಮ್ಮ ಜೊತೆ ಸಹಕರಿಸ್ಬೇಕಂತೇಳಿ.